ಮಹಾರಾಷ್ಟ್ರದಲ್ಲಿ ಮುಂದಿನ ಅಕ್ಟೋಬರ್ನಲ್ಲೆಲ್ಲ ಚುನಾವಣೆ ಹೊಡಿತು ಬಂಪರ್ ಅವರಿಗೆ ಕರ್ನಾಟಕದಲ್ಲಿ ತೈಲ ಏರ್ಸಿದ್ರ ನಾವು ಇಳಿಸ್ತೀವಿ ತಗೊಳ್ರಿ ಅಂದ್ರು ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕ ಇಪ್ಪತ್ತೊಂದು ಕೇಳಿಸಿದ್ರು ಹಂಗ ಎರಡು ರೂಪಾಯಿ ಪೆಟ್ರೋಲ್ಗೆ ಒಂದು ಅರವತ್ತೈದು ರೂಪಾಯಿ ಪೈಸಾ ಡೀಸೆಲ್ ಎಲ್ಲ ಇಳ ಕೆಳಕ್ಕೆ ನಮ್ಮ ಚೀಪ್ ಮಿನಿಸ್ಟರ್ಗೆ ಒಂದು ಕಾಪಿ ಕಳಿಸ್ಕೊಡ್ರಿ ನೋಡಿ ಆ ರಾಜ್ಯದಲ್ಲಿ ನಮ್ದು ಮುಂಚೂರು ಕಡಿಮೆ ಮಾಡಲಿ ನಾಲ್ಕು ವರ್ಷ ಇದೆ ಎಲೆಕ್ಷನ್ಗೆ ಒಪ್ಕೋತೀನಿ ಆದ್ರೂ ಹಾಂ ಇನ್ನು ಅವ್ರು ಏನೇನೋ ರೈತರಿಗೆ ಹಾಲಿಗೆ ಐದು ರೂಪಾಯಿ ಬೋನಸ್ ಅಂತೆ ಆಯ್ತಲ್ಲ ಅಲ್ಲೂ ಪ್ರೊಡಕ್ಷನ್ ಜಾಸ್ತಿ ಕರ್ನಾಟಕದಿಂದ ಏನಾರ ಪಿತಪ್ಪಿ ಹಾಲು ಹೋಗ್ತಾಯಿದ್ರೆ ಇನ್ನೂ ಹೋಗೋಲ್ಲ ಫರ್ದರು ಮರೆಸ್ಕೊಳ್ಳಿ ಆಯಿತು ಎಲೆಕ್ಷನ್ ಟೈಮ್ ಏನಾರು ಮಾಡ್ಕೊಂಡು ಹೋಗಿ ಅತ್ಲ ಕಡೆಗೆ ಎಸ್ ನೆಟ್ ಮತ್ತು ನೆಟ್ ಅಕ್ರಮದ ಕುರಿತಾಗಿ ಸಂಸತ್ನಲ್ಲಿ ರಾಹುಲ್ ಗಾಂಧಿ ಅವರು ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಬಿಗಿಪಟ್ ಹೇಳಿದ್ರು ಮೋದಿ ಉತ್ತರ ಕೊಡಬೇಕು ಅಂದರು ಮಿತ್ರ ಪಕ್ಷಗಳ ಸದಸ್ಯರು ಹೌದೌದು ಅಂತ ಹೇಳಿದರು ಈ ಮಧ್ಯೆ ರಾಜ್ಯಸಭೆಯಲ್ಲಿ ದೇವೇಗೌಡರು ಕೇಂದ್ರಕ್ಕೆ ತನಿಖಾ ವರದಿ ಸಿಕ್ಕಿದ ನಂತರವಷ್ಟೇ ಚರ್ಚಿಸಬಹುದು ಅಂದರು ಶಿಕ್ಷಣ ಮಂತ್ರಿ ಮಾತ್ರ ಧರ್ಮೇಂದ್ರ ಪ್ರಧಾನ್ ಚರ್ಚೆಗೆ ಸರ್ಕಾರ ಸಿದ್ಧ ಅಂತ ಹೇಳಿದರು ಈ ಪ್ರಾಬ್ಲಮ್ ನಮ್ಮ ರಾಜಕಾರಣಿಗಳದ್ದು ಸದನಗಳಲ್ಲಿ ಏನಪ್ಪಾ ಅಂತಂದ್ರೆ ಬಾಯಿಗೂ ಬಂದಂಗೆ ಮಾತಾಡ್ತಿರ್ತಾರೆ ಹೊರಗಡೆ ಚರ್ಚೆಗೆ ನಾವು ರೆಡಿ ಅಂತ ಅವರು ಚರ್ಚೆ ಮಾಡಿ ಅಂತ ಅವರು ಚರ್ಚೆ ಮಾತ್ರ ನಡೆಯಲ್ಲ ಸೌಂಡ್ ಮಾತ್ರ ಆಗ್ತದೆ ನಡೀತಿರುತ್ತೆ ಇವ್ರನ್ನ ಕೇಳಿದ್ರೆ ನಾವು ಚರ್ಚೆಗೆ ರೆಡಿ ನಾವಿಲ್ಲೇ ಮಾಡಲ್ಲ ಅಂತ ಹೇಳಿ ಇಲ್ವಲ್ಲಪ್ಪ ಯಾವ ಚರ್ಚೆಗೆ ಬೇಕಾದ್ರು ರೆಡಿ ನಾವು ಅಂತ ಅಂತಾರೆ ಅವ್ರನ್ನ ಕೇಳ ಚರ್ಚೆ ಮಾಡ್ರಿ ಚರ್ಚೆಯಿಂದ ಓಡೋಗ್ಬೇಡ್ರಿ ಅಂತಾರೆ ಮುದ್ದೆ ನಾವು ಕೂತಿರೋರು ಮಿಕಮಿಕಾ ಅಂತ ಹಿಂಗೂ ಹಂಗೂ ಏನ್ ರಿಸಲ್ಟ್ ಏನಿಲ್ಲ ಇಲ್ಲ ಧೂಕ ಲೆಕ್ಕಾಚಾರ ನೋಡ್ಕೊಳ್ಳಿ ಚರ್ಚೆನೇ ಆಗಲ್ಲ ಮುರೇ ಇದೆ ಹೇ ಇದು ಅನ್ ಡೆಮಾಕ್ರೆಸಿ ಚಿತ್ರದುರ್ಗದ ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟರು ಹೋಗಿ ಅವ್ರು ಜೈಲು ಆರೋಪ ಆ ಆರೋಪದ ಮೇಲೆ ದರ್ಶನ್ ಜೈಲಿಗೆ ಹೋಗಿದೆ ಆ ಕೈದಿ ನಂಬರ್ ಏನೋ ಆರು ಒಂದು ಸೊನ್ನೆ ಆರಂತೆ ಅದನ್ನು ಅಭಿಮಾನಿಗಳು ಕೈ ಮೇಲೆ ಮೈ ಮೇಲೆ ಎಲ್ಲ ಹಚ್ಚಿ ಹಾಕಿಸ್ಕೊಂಡು ಅಭಿಮಾನ ತೋರಿಸ್ಕೋತೀರಂತೆ ತೋರಿಸ್ಕೊಳ್ಳಿ ಯಾರು ಬೇಡ ಅಂದರು ಕೆಲವರು ಬೈಕ್ಗಳ ಮೇಲೆ ಹಾಕಿದ್ದಾರೆ ಅದು ಆಗಲ್ಲ ಅದನ್ನು ಮಾಡಿದ್ರೆ ಅಧಿಕಾರಿಗಳು ಕ್ರಮ ತಗೋಬೇಕು ಅಷ್ಟೇ ಹಟುವ ಅಧಿಕಾರಿಗಳು ಅದನ್ನೇ ಹೇಳಿದ್ದಾರೆ ಎಮ್ ವಿ ಆ್ಯಕ್ಟಲ್ಲಿ ಆರು ಒಂದು ಆರು ಸೊನ್ನೆ ನಾಲ್ಕು ಮೂರು ಎರಡು ಫೋರ್ ಟ್ವೆಂಟಿ ತ್ರೀ ಫಾರ್ಟಿ ತ್ರೀ ನಾಟ್ ಟೂ ಎಲ್ಲ ಇಲ್ಲ ಎಮ್ ವಿ ಆ್ಯಕ್ಟಲ್ಲಿ ಏನೂ ಇರಕೂಡ್ದು ಗಾಡಿನಲ್ಲಿ ಎಕ್ಸೆಪ್ಟ್ ದ ನಂಬರ್ ಅದು ಡೆಸಿಗ್ನೇಟೆಡ್ ಸೈಜಲ್ಲಿ ಯಾವ ನಿಯಮಿತ ಸೈಜ್ ಇದೆ ಅದರಲ್ಲಿ ಇರಬೇಕದು ಹಿಂಗೆ ಬರ್ಕೊಳ್ಳೋದು ಹಿಂಗ್ ಹಾಕ್ಕೊಳ್ಳೋದು ಅದೂ ಇರೋಂಗಿಲ್ಲ ಹಾಂ ಯಾವುದು ಮಾಡೋಂಗಿಲ್ಲ ಮಾಡಿದ್ರೆ ಕ್ರಮ ತೊಗೊಳ್ಳಿ ಅದು ಒಂದ್ರ ಮೇಲೆ ಅಲ್ಲ ಎಲ್ಲಾದ್ರ ಮೇಲೂ ತಗೊಳ್ಳಿ ಹೇಳ್ತೀನಿ ಯಾನ್ ಬಡ ಅಂದೋ ನಿಮ್ಮ ಸುಮ್ಮನೆ ಏನೋ ಐವತ್ತು ನಿಮಿಷ ಕೂಡ ಹಾಕಿದ್ರಂತೆ ಅವನನ್ನು ಕೂಡ ಹಾಕ್ಬಿಟ್ಟು ಹೊಡೆದ್ರಂತೆ ಅದೇನೋ ಇನ್ನೂರು ಮೆಸೇಜ್ ಕಳಿಸಿದಂತೆ ಅಷ್ಟೇ ಇಲ್ಲ ಅದಕ್ಕೆ ಒಂದು ಮೆಸೇಜ್ಗೆ ಒಂದು ಏಟು ಅಂತ ಹೊಡೆದ್ರಂತೆ ಅಂತ ಹೇಳ್ತಿದ್ದಾರೆ ಈಗ ಪೊಲೀಸ್ನವರು ಹಾಂ ಮೊದಲೇನೋ ಆಕೆಗೆ ಬಂತಂತೆ ಅವಳೇನೋ ಅವ್ರ ಮನೆ ಅಡಿಗೆ ಮನೆಗೆ ಯಾರಿಗೋ ತೋರಿಸಿದ್ನಂತೆ ಅವನೇನೋ ಚಾಟ್ ಮಾಡಿದ್ನಂತೆ ಆಗ ಅವನಿಂದ ಆ ಫೋಟೋ ಬಂತಂತೆ ಅವ್ರು ಹೇಳ್ಕಂಡು ಬಾರಿಸದ್ರಂತೆ ಜಜ್ಜಿದ್ರಂತೆ ಆ ಕ್ರೂರತೆಯನ್ನು ವರ್ಣಿಸ್ತಾ ಇದ್ದಾರೆ ಹ್ಞೂ ಏನೊಂದು ಹಾರರ್ ಮೂವಿ ಇದ್ದಂಗೆ ಇದೆಯಪ್ಪ ಇದೆಯ ಇವತ್ತು ಆ ಮೃತಂದು ವಿವಾಹ ವಾರ್ಷಿಕೋತ್ಸವ ಹ್ಞೂ ಪರಪ್ಪನ ಅವ್ರ ಭೇಟಿಗೆ ಯಾರ್ಯಾರೋ ಗ್ಯಾಂಗ್ನವ್ರು ಟ್ರೈ ಮಾಡ್ತಿದಾರಂತೆ ಮಾಡ್ಕೊಳ್ಳಿ ಅದೇ ಯಾರು ಬರಬೇಡಿ ಅಂತ ಆತ ಹೇಳಿದಾರಂತೆ ನನ್ನ ನೋಡೋಕೆ ಯಾರು ಬರಬೇಡ್ರಪ್ಪ ಈ ಮಧ್ಯೆ ಆ ಮೇಡಮ್ ಮೇಕಪ್ ವಿವಾದ ಆಗಿರೋದ್ರಿಂದ ಜೈಲಲ್ಲಿ ಯಾವ ಕಾಸ್ಮೆಟಿಕ್ಕು ಸಿಗದಂಗೆ ಪೊಲೀಸರು ನಿಗಾ ವಹಿಸಿದಾರಂತೆ ಹೌದಾ ಐ ಸಿ Yes. ಪ್ರಜ್ವಲ್ ರೇವಣ್ಣ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಬಿಜೆಪಿ ನಾಯಕ ಪ್ರೀತಂ ಗೌಡಗೆ ಬಂಧಿಸದಂತೆ ಹೈಕೋರ್ಟ್ ಆದೇಶ ಕೊಟ್ಟಿದೆ ಆದರೆ ಎಸ್ಐಟಿ ತನಿಖೆ ಮುಂದುವರೆಸುವಂತೆಯೂ ವಿಚಾರಣೆಗೆ ಹಾಜರಾಗುವಂತೆಯೂ ಕೂಡ ಸೂಚನೆ ಕೊಟ್ಟಿದೆ ಮತ್ತೊಂದು ಕಡೆ ತನಿಖೆಯಲ್ಲಿ ಪ್ರಜ್ವಲ್ ಮತ್ತಷ್ಟು ಕೃತ್ಯಗಳು ಬಯಲಿಗೆ ಬರ್ತಾ ಇದೆ ಪ್ರಜ್ವಲ್ ರೇವಣ್ಣ ಬಳಿಕ ಅವರ ಬಳಿ ಹದಿನೈದು ಸಿಮ್ಗಳಿತ್ತಂತೆ ಒಂದ್ ನಂಬರ್ ಬ್ಲಾಕ್ ಮಾಡಿದ್ರೆ ಮತ್ತೊಂದು ನಂಬರ್ನಿಂದ ಕಾಲ್ ಮಾಡ್ತಾ ಇದ್ರಂತೆ ವಿಡಿಯೋ ಕಾಲ್ ಮಾಡಿ ಬೆತ್ತಲಾಗುವಂತೆ ಬೆದರಿಕೆ ಹಾಕ್ತಿದ್ರಂತೆ ಸಹಕರಿಸಿದ್ರೆ ಫೋಟೋ ವೈರಲ್ ಮಾಡ್ತೀನಿ ಅಂತ ಹೆದರಿಸ್ತಾ ಇದ್ರು ಅಂತ ಇತ್ತೀಚೆಗೆ ಸಂತ್ರಸ್ತೆ ಕೊಟ್ಟ ದೂರ್ನಲ್ಲಿ ಬಯಲಾಗಿದೆ ಅತ್ತ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸ್ತಾ ಇರುವ ಸೂರಜ್ ರೇವಣ್ಣನನ್ನ ಹೊಳೆ ನರಸೀಪುರದ ಗನ್ನಿ ತೋಟದ ಮನೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಿದ್ದಾರೆ ಇಬ್ಬರು ಮಕ್ಕಳ ಈ ಬಂಧನ ವಿಚಾರವಾಗಿ ಇದು ಷಡ್ಯಂತ್ರ ಅಂತ ರೇವಣ್ಣ ಅವರು ಹೇಳಿದ್ದಾರೆ ತಂದೆ ಆಗಿ ಷಡ್ಯಂತ್ರ ಅಂತಲ್ಲದೆ ಹೌದು ಅನ್ನೋಕೆ ಅವ್ರು ಆಗ್ಲಿಕ್ಕಿಲ್ಲ ಅಲ್ವಾ ಒಪ್ಕೊಳಕ್ಕಾಗ ಈಗ ಬೇರೆಯವರೆಲ್ಲ ಹೇಳಲ್ವಾ ಮಾಡೇ ಇಲ್ಲ ಅವರು ಮಾಡ್ರಣ ಅಂತಂದಿಲ್ವ ಯಾವ ಕೇಸಲ್ಲಿ ಈಗ ಹಾಗೆ ನಮ್ಮ ಅವ್ರು ಮಾ ಕೊಲೆ ಮಾಡೋ ಲೆವೆಲ್ ಅಲ್ಲ ಅಲ್ಲಪ್ಪ ಅವರು ಮತ್ತೆ ಏನು ಹಲ್ಲುದ್ರ ದುರ್ಸೋ ಲೆವೆಲ್ ಇರ್ಬೋದು ಬೇಕಾರೆ ಕೊಲೆ ಲೆವೆಲ್ ಇಲ್ಲ ಹಾ ಹಂತಕ್ಕೆ ಹೋಗಿಲ್ಲ ಅಂತ ಹೇಳಲ್ವಾ ಅಲ್ಲೇ ಇವರು ತಂದೆಯಾಗಿ ಇನ್ನೇನು ಹೇಳ್ತಾರೆ ಅವ್ರಿಗೆ ಲೆಟ್ ಇಟ್ ಬಿ ಪ್ರೂವ್ಡ್ ಇನ್ ಕೋಟ್ ಬಟ್ ನನ್ನ ಪಾಯಿಂಟ್ ಈಸ್ ಒಂದು ವರ್ಡ್ ಆಫ್ ಅಡ್ವೈಸ್ ಯಾರು ಕೇಳಿಸ್ಕೊತಾ ಇದ್ರೆ ನಾನು ಯಾವನೋ ಒಬ್ಬ ಕಿರಾತಕ ನಾನು ಈ ವ್ಯಕ್ತಿಗೆ ಅಂತ ಹೇಳ್ತಿಲ್ಲ ಆ ರೀತಿಯ ನಡವಳಿಕೆಗಳನ್ನು ತೋರಿಸುವ ಯಾವುದೇ ವ್ಯಕ್ತಿಗಿದು ಕಿರಾತಕ ಒಂದು ಸಿಮ್ಮೋ ನಾಲ್ಕು ಸಿಮ್ಮೋ ಆರು ಸಿಮ್ಮೋ ಇಟ್ಕೊಂಡು ಬ್ಲಾಕ್ ಮಾಡಿದ್ರೆ ಇನ್ನೊಂದರಲ್ಲಿ ಮಾಡ್ತಾನೆ ಅಂತ ಅಂದಾಗ ಅದನ್ನು ಬ್ಲಾಕ್ ಮಾಡೋದು ಹಾಳಾಗಿ ಹೋಗಲಿ ನಿಮಗೆ ಸಂಬಂಧವಿಲ್ಲದೆ ಆ ಮೊಬೈಲ್ನಲ್ಲಿ ಟೆಲಿಫೋನ್ ನಂಬರ್ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಾವಿಷನ್ ಇದೆಯಲ್ಲ ಹೆಸರಲ್ಲಿ ರಿಜಿಸ್ಟರ್ ಮಾಡ ಆ ರಿಜಿಸ್ಟರ್ ಮಾಡಿದ ನಂಬರ್ ಬಿಟ್ಟು ಬೇರೆ ತೆಗೆದುಕೊಳ್ಳುವಂತಹ ದೈನೇಸಿ ಸ್ಥಿತಿ ನಿಮ್ಗೆ ಯಾಕೆ ಬಂದಿದೆ ಜನಕ್ಕೆ ಯಾಕೆ ಪಿಕ್ ಮಾಡ್ತೀರಿ ಯಾಕೆ ಯಾಕೆ ಪಿಕ್ ಮಾಡಬೇಕು ಪಿಕ್ ಯಾಕೆ ಮಾಡಬೇಕು ಫಸ್ಟ್ ಆಫ್ ಆಲ್ ಫೋನ್ ಬಂದ ತಕ್ಷಣ ಏನು ಲಾರ್ಡ್ ವೆಂಕಟೇಶ್ವರನೇ ನನಗೆ ಮೋಸ್ಟ್ಲಿ ಇದೇ ನಂಬರಿಂದ ಫೋನ್ ಮಾಡಿರಬೇಕು ಅಂತ ಕತ್ತೀರಿ ಏನು ದುರಭ್ಯಾಸಗಳು ನಿಮಗಳಿಗೆ ಅನ್ನೋನ್ ನಂಬರ್ಸನ್ನು ಏನಕ್ಕೆ ಪಿಕ್ ಮಾಡ್ತೀರಿ ಫಸ್ಟ್ ಆಫ್ ಆಲ್ ಸಂಬಂಧವೇ ಇಲ್ಲ ನೀವು ರಿಜಿಸ್ಟರ್ ಮಾಡ್ಕೊಂಡಿ ನಿಮ್ಮ ಹೆಂಟಿದೋ ಮಗುವೋ ತಾಯಿದೋ ಅಮ್ಮಂದೋ ಅಜ್ಜಿದೋ ಅಕ್ಕಂದೋ ನಿಮ್ಮ ಬಾಸ್ದೋ ನಿಮ್ಮ ಫ್ರೆಂಡ್ದೋ ಕೊಲೀಗ್ದೋ ಕ್ಲಾಸ್ಮೇಟ್ದೋ ರಿಜಿಸ್ಟರ್ ಮಾಡಿರ್ತೀರಿ ಇಷ್ಟರ ಮೇಲೆ ಆ ರೀತಿ ಪದೇ ಪದೇ ಕಾಲ್ ಮಾಡ್ತಿರೋಂಥ ಘನಂದಾರಿ ಕಿರಾತ್ಕಾಯಿ ಯಾವನಾರು ಇದ್ದರೆ ಅವ್ನು ಅಷ್ಟೊಂದು ನನಗೆ ಅರ್ಜೆಂಟ್ ಇದೆ ನಿಮ್ಮ ಜೊತೆ ಮಾತಾಡೋಕ್ಕಿಂತ ಅವ್ನು ಒಳ್ಳೆಯವನೇ ಆಗಿದ್ರಪ್ಪಿ ಎಸ್ ಎಮ್ ಎಸ್ ಹಾಕ್ತಾನೊಂದು ಅವಾಗ ಆನ್ಸರ್ ಮಾಡಿ ಏನಕ್ಕ ಆ ತೆವ್ಲೆ ಇನ್ನೋದು ಚುಚ್ತಾ ಇರುತ್ತೆ ಕೈ ಅದು ರಿಂಗ್ ಆಗಕ್ಕೆ ಮೊದಲಕ್ಕೆ ಚುಚ್ಕೊಂಡು ಎತ್ಕೊಂಡ್ಬಿಡೋದು ಅಲೋ ಅಂತ ಆ ಊರಿಗೆಲ್ಲ ಕೇಳಿಸ್ಬೇಕು ಇವರು ಮಾತಾಡೋದು ಎಟಿಕೇಸಿಗಳಿಲ್ಲ ಮೊಬೈಲನ್ನು ಹ್ಯಾಂಡಲ್ ಮಾಡೋಕ್ಕೆ ಕಾಮನ್ ಸೆನ್ಸ್ಗಳಿಲ್ಲ ನಾವು ಇದನ್ನು ಮಾತಾಡ್ತೀವಿ ಅವ್ನು ಒನ್ ನಂಬರ್ ಬ್ಲಾಕ್ ಮಾಡ್ದ ಇನ್ನೊಂದು ನಂಬರಿಂದ ಮಾಡ್ತಿದ್ದಂತ ಅಂತ ಯಾಕೆ ತೊಗೊಂಡ್ರಿ ಯಾಕೆ ತೊಗೋಬೇಕು ನೀವುಗಳೆಲ್ಲ ನಂಬರ್ಗಳನ್ನ ತಗೊಂಡ ತಕ್ಷಣ ಕಪಾಳ ಕುಡಿತೀನಿ ನೋಡು ಈಡಿಯಟ್ ಎಟಿ ಇಡಾಪೋನ ಕೇಳಕ್ಕೆ ಅಂತ ಹೇಳ್ಬಿಟ್ಟು ಹತ್ರ ಪೊಲೀಸ್ ಸ್ಟೇಷನ್ಗೆ ಹೋಗ್ ನಾವು ಯಾವ ಅವ್ನು ಇಡಿ ಅಟ್ ಟಿ ನಂಬರ್ ಇಂದ ಮಾಡ್ತೀರ ಅಂತ ಅಮೆರಿಕದ ಇಪ್ಪತ್ನಾಲ್ಕನೇ ಅಧ್ಯಕ್ಷ ಚುನಾವಣೆ ಹಿನ್ನೆಲೆಯಲ್ಲಿ ಹಾಲಿ ಅಧ್ಯಕ್ಷ ಬೈಡನ್ ಹಾಗೂ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇರವಾಗಿ ಮುಖಾಮುಖಿ ಚರ್ಚೆ ಮಾಡಿದ್ರು ನಮ್ಮ ದೇಶ ತರ ಅಲ್ಲ ಚರ್ಚೆ ವೇದಿಕೆ ವೇದಿಕೆಯಲ್ಲಿದೆ ಹೇಳಿ ಸವಾಲು ಅಷ್ಟೇ ನಾವು ಕರೆಯೋದು ಅದಾಮೇಲೆ ಅಣ್ಣ ಆ ಥರ ಅಲ್ಲ ಅಲ್ಲಿ ಹೋದ್ರು ಫೇಸ್ ಟು ಫೇಸ್ ಇಬ್ಬರು ಚರ್ಚೆ ಮಾಡಿದ್ರು ಎಲ್ಲ ಆಯಿತು ಈಗ ಚರ್ಚೆ ಮುಗಿದ ಮೇಲೆ ಒಬ್ಬರನ್ನೊಬ್ರು ಬೈಕೊಂಡ್ರು ಏನು ಬೈಕೊಂಡಿಲ್ಲ ಅಂತ ಏ ನೀನು ನೀಲಿತಾರೆ ಚಿತ್ರ ಜೊತೆ ಹೋಗಿದ್ದೀಯ ಅವಾಗ ಯಾರ ರಾತ್ರಿ ಹೊತ್ತಲ್ಲಿಲ್ಲ ಅಂತ ಅವರು ಇವರು ಇವ್ರಿಗೆನೇ ನಿನಗೆ ವಯಸ್ಸೇ ಇಲ್ಲ ಆರೋಗ್ಯನ ಇಲ್ಲ ಹೋಗಲ್ಲ ಕಡೆಗೆ ಅಂತ ಇವರು ಒಬ್ರಿಗೊಬ್ರು ಹೇಳ್ಕೊಂಡ್ರು ಗೌರವದಿಂದ ಬೈಕಂಡ್ರು ಅಷ್ಟೇ ಚೆನ್ನಾಗಿ ಬೈಕಂಡ್ರು ಕ್ಲೀನಾಗಿ ಬೈಕಂಡ್ರು ಅಷ್ಟೇ ಆದರೆ ಇದು ಮುಗಿದ ಮೇಲೆ ಅಮೆರಿಕದಲ್ಲಿ ಈಗ ನಡೀತಿರೋ ಚರ್ಚೆ ಬೈಡನ್ನಿನ ಆರೋಗ್ಯದ ವಿಚಾರದಲ್ಲಿ ಕಷ್ಟ ಆಗಬಹುದಾ ಅಧ್ಯಕ್ಷಗಿರಿಗೆ ಅವ್ರಿಗೆ ಅಂತ ಬ ಅಂಕಿಅಂಶಗಳ ವಿಚಾರದಲ್ಲಿ ಬೈಡನ್ ಚೆನ್ನಾಗೆ ಪರ್ಫಾರ್ಮ್ ಮಾಡಿದ್ರು ನಾನು ಒಂದು ಸ್ವಲ್ಪ ಹೊತ್ತು ನೋಡಿದೆ ಅದನ್ನು ಕೂತ್ಕೊಂಡು ಆ ಚರ್ಚೆನ ಆದರೆ ಕೆಲವು ಅಂಕಿಅಂಶಗಳ ವಿಚಾರದಲ್ಲಿ ಫುಲ್ ಉಡಾಪೆ ಬಿಟ್ಬಿಟ್ರು ಟ್ರಂಪು ಕೇಳೋನಿಲ್ಲ ಬಿಟ್ಕೊಂಡು ಹೋದ್ರು ಅವರು ಒಂಥರ ನಮ್ಮ 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 ದೇಶದ ರಾಜಕೀಯ ಪಕ್ಷಗಳಿದ್ದ ಲಿಮಿಟೇ ಇಲ್ಲ ಬಿಡ್ತಾ ಇರೋದ್ರು ಇಲ್ಲ ಸುಮ್ಮನೆ ಏನೋ ಒಂದನ್ನು ಹಂಗೆ ಬಿಡ್ತಿದ್ರು ಎಲ್ಲ ಅಮೆರಿಕ ಜನ ಏನು ಮಾಡ್ತಾರೆ ಏನೋ ಗೋಜ್ಲಲ್ಲಿದ್ದಾರೆ ಗೊತ್ತಿಲ್ಲ ಎಸ್ ಬೆಂಗಳೂರಿನಲ್ಲಿ ದಿನೇ ದಿನೇ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಇಂದು ಕೂಡ ಒಂದೇ ದಿನ ಬೆಂಗಳೂರು ಪಶ್ಚಿಮದಲ್ಲಿ ಐದು ಡೆಂಗಿ ಪ್ರಕರಣ ಪತ್ತೆಯಾಗಿದೆ ಚಿಕ್ಕ ಮಕ್ಕಳಿಗೂ ಡೆಂಗಿ ಕಾಣಿಸ್ಕೊಳ್ತಾ ಇದ್ದು ಮತ್ತಷ್ಟು ಆತಂಕವನ್ನು ಉಂಟು ಮಾಡ್ತಾ ಇದೆ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಹನ್ನೆರಡು ವರ್ಷದ ಬಾಲ್ಕಿಗೆ ಡೆಂಗಿ ಕೇಸ್ ಪತ್ತೆಯಾಗಿದೆ ಇಂದಿನಿಂದ ಬಿಬಿಎಂಪಿ ಆರೋಗ್ಯಾಧಿಕಾರಿಗಳು ಮನೆ ಮನೆ ಸರ್ವೆ ಪ್ರಾರಂಭ ಮಾಡಿದ್ದಾರೆ ಈಗ ಡೆಂಗಿ ಬಂದಿದೆ ನೋಡೋಣ ಸ್ವಲ್ಪ ಈ ಸ್ವಲ್ಪ ಬಿಸಿ ಇದೀವಿ ಅಷ್ಟೊತ್ತಿಗೆ ಅಲ್ಲಿವರೆಗೂ ಡೆಂಗಿ ಮ್ಯಾನೇಜ್ ಮಾಡ್ತಾ ಇರಿ ಜನ ನೀವೆಲ್ಲ ಅಲ್ಲೇ ಇರುತ್ತೆ ಸರ್ ಅಲ್ಲ ಜನ ಮ್ಯಾನೇಜ್ ಮಾಡ್ರಿ ಜನರೇ ಬಿಟ್ಬಿಡಿ ಮತ್ತೆ ಮ್ಯಾನೇಜ್ ಮಾಡಿ ನಾವು ಸ್ವಲ್ಪ ಬಿಸಿ ಇದ್ದೀವಿ ಬರ್ತೀವಿ ಆಮೇಲೆ ನಿಧಾನಕ್ಕೆ ಎಸ್ ರಾಮನಗರದ ಆರ್ಟಿಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು ನಿವೃತ್ತಿ ದಿನವೇ ಆರ್ಟಿಒ ಅಧಿಕಾರಿ ಶಿವಕುಮಾರ್ಗೆ ಲೋಕಾಯುಕ್ತರು ಶಾಕ್ ಕೊಟ್ಟರು ಆರ್ಟಿಒ ಶಿವಕುಮಾರ್ ಎಫ್ಡಿಎ ರಚಿತ್ ರಾಮ್ ಹಾಗೂ ಬ್ರೋಕರ್ ಸತೀಶ್ ವಶಕ್ಕೆ ಪಡೆದಿದ್ದಾರೆ ಅವರ ಮನೆಗಳ ಮೇಲೂ ದಾಳಿ ಮಾಡಿದಾಗ ರಚಿತ್ ರಾಜ್ ಎರಡು ಸಾವಿರ ಹಳೆ ಟ್ರ್ಯಾಕ್ಟರ್ ಗಳಿಗೆ ಹೊಸ ದಾಖಲೆ ಸೃಷ್ಟಿ ಮಾಡಿದ್ದು ಈ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ಯಾರು ಮಾಡಿಸಿದ್ದಿದು ಯಾಕೆ ಆಗ್ತಾ ಇದೆ ಹಳೆ ಟ್ರ್ಯಾಕ್ಟರ್ಗಳಿಗೆ ಪೇಪರ್ಸ್ ಯಾಕೆ ರೆಡಿ ಆಗ್ತಿದೆ ಅದಕ್ಕೆ ಪ್ರೆಶ್ ಲೋನು ಈ ಟ್ರ್ಯಾಕ್ಟರ್ಗಳದ್ದು ಈ ಹಳೆ ಟ್ರ್ಯಾಕ್ಟರ್ಗಳು ಪಾರ್ಟ್ಸ್ ಚೇಂಜ್ ಮಾಡಿಬಿಟ್ಟು ಅದನ್ನು ಹೊಸದು ಅಂತ ತೋರಿಸಿ ಸಾಲ ಮಾಡ್ತಿರೋದು ಯಾ ಮಾರಿಸ್ತಿರೋದು ಇದು ಫಸ್ಟ್ ಇನ್ಸಿಡೆಂಟ್ ಅಲ್ಲ ಈ ಥರದ್ದು ರಿಪೋರ್ಟ್ ಆಗಿದೆ ಕರ್ನಾಟಕದಲ್ಲಿ ಅದಕ್ಕೆ ಸರ್ಕಾರಿ ಸಬ್ಸಿಡಿಗಳು ಬೇರೆ ಇದೆ ಯಾರ್ಯಾರು ಶಾಮಿಲಾಗಿದ್ದಾರೆ ಗೊತ್ತಿಲ್ಲ ಹಳೆ ಕಾಲದ ಎಮ್ ಎ ಸಾಲದ ವ್ಯವಹಾರ ಇದ್ದಂಗಿದೆ ಯಾಕೋ ನೋಡ್ತಾ ಇದ್ದರೆ ಬರ್ತಾ ಬರ್ತಾ ಅದೇ ಎಂ ಎ ಸಾಲ ಹಂಗಿದ್ದಂಗೆ ಇದೆ ಯಾಕೋ ಇದು ನೋಡಿದ್ರೆ ಲುಕ್ಸ್ ಲೈಕ್ ಎ ಮ್ಯಾಸಿವ್ ಸ್ಕ್ಯಾಮ್ ಇದ್ದಂಗೆ ಇದೆ ಈ ಟ್ರ್ಯಾಕ್ಟರ್ ಪರಿಹಾರ ಸಬ್ಸಿಡಿ ಚೀಫ್ ಮಿನಿಸ್ಟರ್ ಹೇಳಿದಾರಂತೆ ಇವತ್ತು ಡೆಲ್ಲಿನಲ್ಲಿ ನೋಡ್ರಪ್ಪ ನಾನು ನಾಳೆ ಸಿ ಎಂ ಮೀಟ್ ಮಾಡ್ತಾ ಇದೀನಿ ಅವಾಗ ಇದಕ್ಕೆ ಕೇಳ್ಬಿಡ್ತೀನಿ ಯಾವ್ದೋ ಕೇಳಿಬಿಡ್ತೀನಿ ಅಂತ ಅವರು ಹೇಳ್ತಾರೆ ಒಂದ್ಸರಿ ಹಂಗೆ ಸ್ಟಾಲಿನ್ಗೂ ಫೋನ್ ಮಾಡಿಬಿಡಿ ಅಂತಾರೆ ಹ್ಞೂ ಏನು ಮಾಡ್ತಾರೋ ನೋಡೋಣ ಇನ್ನು ದೇವದಾರಿ ಗಣಿ ಯೋಜನೆ ಕೆಂತ್ ಕೇಂದ್ರ ಮಂತ್ರಿ ಹೇಳ್ತಾರೆ ಈ ಕೇಂದ್ರ ಸರ್ಕಾರದಿಂದ ಕೆಟ್ಟ ಅಭಿಪ್ರಾಯ ಮಾಡಕ್ಕೆ ಮಾಡ್ತಿದ್ದಾರೆ ಅಂತ ಸಿ ಎಮ್ ಅವರು ಅರಣ್ಯನ ಆಶಾ ಆಗತ್ತೆ ಬೇಡ ಬಿಟ್ಬಿಡಿ ಮಾಡೋಲ್ಲ ಅನ್ಬಿಡಿ ರಾಜ್ಯದವರು ನಿಮ್ಮ ಅನುಮತಿ ಇದ್ದೀರ ಆಗಲ್ವಲ್ಲ ಅದು ಮಾಡಲ್ಲ ಅನ್ನೀಪ ಇನ್ನು ಯಾವ್ಯಾವ್ದು ರಾಜ್ಯ ರಸ್ತೆಗಳಿಗೆಲ್ಲ ಕೇಳಿದ್ದಾರೆ ಆ ರಸ್ತೆ ಕೊಡಬೇಕು ಈ ರಸ್ತೆ ಕೊಡಬೇಕಂತ ಅದ್ರ ಕೆಲವು ರಸ್ತೆಗಳೆಲ್ಲ ನಾ ರಾಷ್ಟ್ರೀಯ ಹೆದ್ದಾರಿಗೆ ಬರಲಿಕ್ಕಿಲ್ಲ ಅನ್ಸತ್ತೆ ನನಗೆ ರಾಜ್ಯದ ರಸ್ತೆಗಳನ್ನ ನೀವು ಮಾಡಬೇಕು ಹೆದ್ದ ನ್ಯಾಷನಲ್ ಹೈವೇಸ್ ಅವ್ರು ಮಾಡ್ಬೋದೇನೋ ಅದ್ರಲ್ಲಿ ಕೆಲವು ಬರೋಲ್ಲ ಇವ್ರು ಕೇಳ್ತಿರೋದ್ರಲ್ಲಿ ಒಂದು ಬೇಸಿಕ್ ಪ್ರಾವಿಷನ್ ಏನಿರಬೇಕು ಅಂದ್ರೆ ಇಟ್ ಶುಡ್ ಲಿಂಕ್ ಇಂಟರ್ಸ್ಟೇಟ್ ಲಿಂಕಿಂಗ್ ಅಲ್ಲಿ ಇರಬೇಕು ಅದಕ್ಕೆ ಈಗ ನಿಮ್ಗೆ ಬೆಂಗಳೂರಿಂದ ಮೈಸೂರಿಗೆ ಮಾಡ್ತಿರೋ ರಸ್ತೆಯನ್ನ ಮುಂದುವರಿಸಿ ಶ್ರೀರಂಗಪಟ್ಟಣದಿಂದ ತೊಗೊಂಡೋಗಿ ಕೊಡಗಕ್ಕೆ ತೊಗೊಂಡೋಗಿ ಕೇರಳಕ್ಕೆ ಸೇರಿಸ್ತಿರೋದಲ್ಲಿ ಏನೋ ನೋಡೋಣ ಮುಂದೆ ಏನಾಗುತ್ತೋ ಅಂತ ಕೊಟ್ಟರೆ ಕೊಡ್ಲಿ ಬೋನಸ್ ತಗೊಳ್ಳೋಣ ಬಿಡ್ರಿ ಅಷ್ಟೇ